ಬನ್ನಿ ಕೂಡುವ ಲೆಕ್ಕದ ಮುಖ್ಯ ಅಂಶಗಳ ಬಗ್ಗೆ ನೋಡೋಣ ನೀವು ಏನು ಯೋಚಿಸ್ತಿದ್ದೀರಿ ಅಂತ ನನ್ಗೆ ಗೊತ್ತು ಕೂಡುವುದರಲ್ಲಿ ಏನಿದೆ ಅಂತ ಮುಖ್ಯವಾದದ್ದು ಆಯಿತು ಕ್ಷಮಿಸಿ ಈ ಪಾಠದ ಕೊನೆಯ ಹೊತ್ತಿಗೆ ಅಥವಾ ಒಂದೆರಡು ವಾರಗಳಲ್ಲಿ ಅದು ಎಷ್ಟು ಮುಖ್ಯ ಎನ್ನುವುದು ನಿಮಗೆ ಮನದಟ್ಟಾಗುತ್ತೆ ಹಾಗಾದರೆ ಶುರು ಮಾಡೋಣ ಒಂದು ಉದಾಹರಣೆಯೊಂದಿಗೆ ಪ್ರಾರಂಭಿಸೋಣ ಒಂದು ಪ್ಲಸ್ ಒಂದು ಇದನ್ನು ಹೇಗೆ ಕೊಡ್ಬೋದು ಅಂತ ನಿಮಗೆ ಈಗಾಗಲೇ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೇನೆ ಆದರೆ ಇದನ್ನು ನೀವು ಈಗಾಗಲೇ ಬಾಯಿಪಾಠ ಮಾಡಿಕೊಂಡಿರದಿದ್ರೆ ಅಥವಾ ಚೆನ್ನಾಗಿ ಕಲಿತಿಲ್ಲದಿದ್ರೆ ಅದನ್ನು ಹೇಗೆ ಮಾಡಬಹುದು ಅಂತ ತೋರಿಸ್ತೀನಿ ನನ್ನ ಬಳಿ ಒಂದು ಸೇಬಿನ ಹಣ್ಣಿದೆ ಅಂದ್ಕೊಳ್ಳೋಣ ನನ್ನ ಬಳಿ ಒಂದು ಸೇಬಿನ ಹಣ್ಣಿದೆ ಮತ್ತು ನೀವು ನನಗೆ ಮತ್ತೊಂದು ಸೇಬಿನ ಹಣ್ಣನ್ನು ಕೊಟ್ಟರೆ ನನ್ನ ಹತ್ತಿರ ಎಷ್ಟು ಸೇಬುಗಳಿರ್ತವೆ ಸರಿ ನೋಡೋಣ ನನ್ನ ಹತ್ರ ಒಂದು ಎರಡು ಸೇಬುಗಳಿವೆ ಆದ್ದರಿಂದ ಒಂದು ಪ್ಲಸ್ ಒಂದು ಅಂದರೆ ಎರಡು ತುಂಬ ಸುಲಭ ಅಲ್ವಾ ನಾನೀಗ ನಿಮಗೆ ಸ್ವಲ್ಪ ಕಷ್ಟವಾದ ಲೆಕ್ಕ ಕೊಡ್ತೀನಿ ನನಗೆ ಸೇಬು ಬಹಳ ಇಷ್ಟ ಅದಕ್ಕೆ ಅದರ ಬಗ್ಗೆನೇ ಹೇಳ್ತೀನಿ ಮೂರು ಪ್ಲಸ್ ನಾಲ್ಕು ಏನು ಇದು ಸ್ವಲ್ಪ ಕಷ್ಟದ ಲೆಕ್ಕ ಅಂತ ನನಗೆ ಅನಿಸುತ್ತೆ ನಾವು ಸೇಬುಗಳ ಲೆಕ್ಕವನ್ನೇ ಮಾಡೋಣ ಅಂದ ಹಾಗೆ ಸೇಬು ನಮಗೆಲ್ಲ ಗೊತ್ತಿದೆ ಬಹಳ ರುಚಿಯಾದ ಹಣ್ಣು ಆರೋಗ್ಯಕ್ಕೆ ಕೂಡ ಬಹಳ ಒಳ್ಳೆಯದು ಈಗ ನನ್ನ ಬಳಿ ಮೂರು ಸೇಬುಗಳಿವೆ ಅಂತ ಅಂದ್ಕೊಳ್ಳೋಣ ಒಂದು ಎರಡು ಮೂರು ಸರಿನಾ ಒಂದು ಎರಡು ಮೂರು ನೀವು ನನಗೆ ಇನ್ನೂ ನಾಲ್ಕು ಸೇಬು ಕೊಡ್ತೀರಾ ಅಂದ್ಕೊಳ್ಳಿ ನೀವು ಕೊಟ್ಟಿದ್ದು ಅಂತ ನನಗೆ ತಿಳಿಯಲಿ ಎಂದು ಅವನ್ನ ಹಳದಿ ಬಣ್ಣದಲ್ಲಿ ಬರೀತೀನಿ ಒಂದು ಎರಡು ಮೂರು ನಾಲ್ಕು ಈಗ ನನ್ನ ಹತ್ರ ಒಟ್ಟು ಎಷ್ಟು ಸೇಬುಗಳಿವೆ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಸೇಬುಗಳು ಆದ್ದರಿಂದ ಮೂರು ಪ್ಲಸ್ ನಾಲ್ಕು ಸೇರಿದರೆ ಏಳಾಗುತ್ತೆ ನಾನು ಈಗ ಇದೇ ಲೆಕ್ಕವನ್ನು ಬೇರೆ ರೀತಿಯಲ್ಲಿ ಯೋಚಿಸಿ ಹೇಗೆ ಮಾಡುವುದು ಅಂತ ನಿಮಗೆ ಹೇಳಿಕೊಡ್ತೀನಿ ಇವನ್ನ ಸಂಖ್ಯಾ ರೇಖೆ ಅಂತ ಕರೀತಾರೆ ನಾನು ಮರೆತಾಗ ಇಲ್ಲ ನನಗೆ ನೆನಪಿನಲ್ಲಿ ಇಟ್ಟುಕೊಳ್ಳಲು ಆಗದೆ ಇದ್ದಾಗ ನಾನು ಮನಸ್ಸಿನಲ್ಲಿ ಹೀಗೆ ಲೆಕ್ಕ ಮಾಡ್ತೀನಿ ಆದ್ದರಿಂದ ಸಂಖ್ಯಾ ರೇಖೆಯ ಮೇಲೆ ನಾನು ಎಲ್ಲ ಸಂಖ್ಯೆಗಳನ್ನು ಅನುಕ್ರಮವಾಗಿ ಬರೀತೇನೆ ಸಂಖ್ಯೆಗಳನ್ನು ಬರೆಯುವಾಗ ಮೇಲೆ ಮೇಲೆ ಹೋಗ್ತೀನಿ ನಾನು ಉಪಯೋಗಿಸ್ತಿರುವ ಎಲ್ಲ ಸಂಖ್ಯೆಗಳು ಅದರ ಮೇಲಿರುವ ಹಾಗೆ ಈಗ ಮೊದಲ ಸಂಖ್ಯೆ ಸೊನ್ನೆ ಅಂದರೆ ಏನೂ ಇಲ್ಲ ಅಂತ ಸರಿ ಒಂದು ಎರಡು ಮೂರು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹೀಗೆ ಹೋಗ್ತಾ ಇರೋಣ ಹನ್ನೊಂದು ಸರಿ ಈಗ ನಾವು ಮೂರು ಪ್ಲಸ್ ನಾಲ್ಕು ಅಂತ ಹೇಳ್ತಾ ಇದ್ದೇವೆ ಮೂರಿಂದ ಆರಂಭಿಸೋಣ ಹ್ಞೂ ಮೂರು ಇಲ್ಲಿದೆ ನೋಡಿ ಆ ಮೂರಕ್ಕೆ ನಾವು ನಾಲ್ಕನ್ನು ಕೊಡಿಸೋಣ ಅದಕ್ಕೆ ನಾವು ಮಾಡೋದು ಇಷ್ಟೇ ಸಂಖ್ಯಾ ರೇಖೆಯ ಮೇಲೆ ಮುಂದೆ ಮುಂದೆ ಹೋಗ್ತೀವಿ ಸಂಖ್ಯಾ ರೇಖೆಯ ಮೇಲೆ ಬಲಕ್ಕೆ ನಾಲ್ಕು ಅಂಕಿಗಳು ಮುಂದೆ ಹೋಗೋಣ ಒಂದು ಎರಡು ಮೂರು ನಾಲ್ಕು ನಾನು ಏನು ಮಾಡ್ತಿದ್ದೀನಿ ಅಂತ ಗಮನಿಸಿ ಒಂದು ಎರಡು ಮೂರು ನಾಲ್ಕು ಅಂತ ಹೆಚ್ಚಿಸಿಕೊಂಡು ಮತ್ತೆ ಏಳಕ್ಕೆ ಬಂದು ನಿಂತ್ವಿ ಅದೇ ನಮ್ಮ ಉತ್ತರ ನಾವು ಒಂದೆರಡು ಬೇರೆ ಲೆಕ್ಕಗಳನ್ನು ಮಾಡಬಹುದು ನಿಮ್ಮನ್ನು ಎಂಟು ಪ್ಲಸ್ ಒಂದು ಎಷ್ಟಾಗುತ್ತೆ ಅಂತ ಕೇಳಿದೆ ಅಂದ್ಕೊಳ್ಳೋಣ ಹ್ಞೂ ಎಂಟು ಪ್ಲಸ್ ಒಂದು ನಿಮ್ಗೆ ಈಗಾಗಲೇ ಗೊತ್ತಿರಬಹುದು ಎಂಟು ಪ್ಲಸ್ ಒಂದು ಮುಂದಿನ ಸಂಖ್ಯೆ ಅಷ್ಟೇ ಆದರೆ ಸಂಖ್ಯೆಯ ರೇಖೆಯಲ್ಲಿ ನೋಡಿದಾಗ ನೀವು ಎಂಟರಿಂದ ಪ್ರಾರಂಭಿಸ್ತೀರಾ ಅದಕ್ಕೆ ಒಂದನ್ನು ಕೊಡ್ತೀರಾ ಎಂಟು ಪ್ಲಸ್ ಒಂದು ಒಂಬತ್ತಾಗುತ್ತೆ ಈಗ ಇನ್ನೂ ಕಷ್ಟವಾದ ಲೆಕ್ಕಗಳನ್ನು ಮಾಡೋಣ ನಿಮ್ಗೆ ತಿಳಿದಿರಲಿ ಅಂತ ಪ್ರಾರಂಭದಲ್ಲಿ ನಿಮಗೆ ಭಯ ಅನುಮಾನಗಳಿದ್ದರೆ ನೀವು ವೃತ್ತಗಳನ್ನು ಬರೆಯಬಹುದು ನೀವು ಸಂಖ್ಯಾ ರೇಖೆಯನ್ನು ಬರೆಯಬಹುದು ಹಾಗೂ ಹೋಗ್ತಾ ಹೋಗ್ತಾ ಹೆಚ್ಚು ಅಭ್ಯಾಸ ಮಾಡಿದಾಗ ಎಲ್ಲ ಸರಿ ಹೋದ್ರೆ ಇದು ನೆನಪಿರಲಿ ಗಟ್ಟಿಯಾಗಿ ಉಳಿಯುತ್ತೆ ನೀವು ಅಭ್ಯಾಸ ಮಾಡ್ತಾ ಇರಬೇಕು ಈಗ ಒಂದು ಸಂಖ್ಯಾ ರೇಖೆಯನ್ನು ಬರೆಯೋಣ ನನ್ನ ಹತ್ರ ಗೆರೆ ಬರೆಯಲು ಒಂದು ಸಾಧನ ಇದೆ ಆದ್ದರಿಂದ ನಾನು ವಕ್ರವಕ್ರ ರೇಖೆಗಳನ್ನು ಬರೀಬೇಕಾಗಿಲ್ಲ ಇಲ್ಲಿ ನೋಡಿ ಏನು ಆಶ್ಚರ್ಯ ಅಲ್ವಾ ಎಷ್ಟು ಸುಂದರ ರೇಖೆ ನನಗೆ ಇದನ್ನು ಅಳಿಸೋಕೆ ಮನಸ್ಸು ಬರೋಲ್ಲ ಯಾಕೆಂದರೆ ಅಷ್ಟು ಚೆನ್ನಾಗಿದೆ ಹೌದಲ್ವಾ ಹ್ಞೂ ಸರಿ ಈಗ ನಾನು ಸಂಖ್ಯಾ ರೇಖೆ ಬರಿತೀನಿ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಈಗ ಒಂದು ಕಷ್ಟವಾದ ಲೆಕ್ಕ ಮಾಡೋಣ ಏನಿದು ಈಗ ನಾನು ಬೇರೆ ಬೇರೆ ಬಣ್ಣಗಳಲ್ಲಿ ಮಾಡ್ತೀನಿ ಐದು ಪ್ಲಸ್ ಆರು ಈಗ ಬೇಕಾದರೆ ನೀವು ವಿಡಿಯೋವನ್ನು ಸ್ವಲ್ಪ ಹೊತ್ತು ನಿಲ್ಲಿಸಿ ಇದನ್ನು ಪ್ರಯತ್ನಿಸಬಹುದು ನಿಮಗೆ ಈಗಾಗಲೇ ಉತ್ತರ ಗೊತ್ತಿರಬಹುದು ಈ ಲೆಕ್ಕ ಕಷ್ಟ ಅಂತ ಯಾಕೆ ಹೇಳ್ತೀನಿ ಅಂದರೆ ಉತ್ತರದಲ್ಲಿ ಕೈ ಬೆರಳಿಗಿಂತ ಹೆಚ್ಚು ಸಂಖ್ಯೆಗಳಿವೆ ಆದ್ದರಿಂದ ನಿಮ್ಮ ಕೈ ಬೆರಳು ಎಣಿಸಿ ಮಾಡೋಕ್ಕಾಗಲ್ಲ ಹ್ಞೂ ಈಗ ಲೆಕ್ಕ ಮಾಡಲು ಶುರು ಮಾಡೋಣ ಓಹ್ ನನ್ನ ಫೋನ್ ಬರ್ತಾ ಇದೆ ಆದರೆ ನಾನು ಫೋನ್ ತಗೊಳ್ಳೋಲ್ಲ ಯಾಕೆಂದರೆ ನೀವು ನನಗೆ ಮುಖ್ಯ ಹಾ ಸರಿ ಈಗ ನಾವು ಐದರಿಂದ ಶುರು ಮಾಡೋಣ ಹ್ಞೂ ಐದರಿಂದ ಶುರು ಮಾಡಿದೆವು ಅದಕ್ಕೆ ಆರನ್ನು ಕೊಡೋಣ ಸರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಈಗ ನಾವು ಹನ್ನೊಂದಕ್ಕೆ ಬಂದ್ವಿ ಆದ್ದರಿಂದ ಐದು ಪ್ಲಸ್ ಆರು ಹನ್ನೊಂದಾಗತ್ತೆ ನಾನು ನಿಮ್ಮನ್ನೇ ಒಂದು ಪ್ರಶ್ನೆ ಕೇಳ್ತೀನಿ ಆರು ಪ್ಲಸ್ ಐದು ಎಷ್ಟಾಗತ್ತೆ ಹಾಂ ಈಗ ಅದನ್ನು ಮಾಡಿ ನೋಡೋಣವಾ ಎರಡು ಸಂಖ್ಯೆಗಳನ್ನು ಅದ್ಲು ಬದಲು ಮಾಡಿದಾಗ ಅದೇ ಉತ್ತರ ಬರುತ್ತಾ ನೋಡೋಣ ಬನ್ನಿ ಪ್ರಯತ್ನ ಮಾಡೋಣ ಗೊಂದಲ ಬೇಡ ಅಂತ ಬೇರೆ ಬಣ್ಣದಲ್ಲಿ ಬರೀತೇನೆ ಈಗ ಆರರಿಂದ ಪ್ರಾರಂಭಿಸೋಣ ಸರಿನಾ ಹಳದಿ ಬಣ್ಣವನ್ನು ಮರೆತು ಬಿಡಿ ಹಾಗೂ ಇದಕ್ಕೆ ಐದನ್ನು ಕೊಡಿಸಿ ಒಂದು ಎರಡು ಮೂರು ನಾಲ್ಕು ಆ ಇದು ವಾ ನಾವು ಮತ್ತೆ ಅದೇ ಜಾಗಕ್ಕೆ ಬಂದ್ವಿ ಬೇರೆ ಲೆಕ್ಕಗಳ ಮೇಲೂ ಮಾಡಿ ನೋಡಿ ಉತ್ತರ ಇದೇ ಬರುತ್ತೆ ಯಾವುದು ಮೊದಲು ಯಾವುದು ನಂತರ ಅನ್ನೋದು ಮುಖ್ಯವಲ್ಲ ಐದು ಪ್ಲಸ್ ಆರು ಆರು ಪ್ಲಸ್ ಐದು ಎರಡು ಒಂದೇ ಇದರ ಅರ್ಥ ಇಷ್ಟೇ ನನ್ನ ಹತ್ರ ಐದು ಸೇಬುಗಳಿದ್ದಾಗ ನೀವು ಆರು ಕೊಟ್ರೆ ಒಟ್ಟು ಹನ್ನೊಂದು ಸೇಬುಗಳಾಗುತ್ತೆ ಆರು ಸೇಬುಗಳಿದ್ದಾಗ ನೀವು ಐದು ಕೊಟ್ಟರೆ ನನ್ನ ಹತ್ರ ಒಟ್ಟು ಹನ್ನೊಂದು ಆಗುತ್ತೆ ಸಂಖ್ಯಾ ರೇಖೆ ಇಷ್ಟು ಚೆನ್ನಾಗಿರೋದ್ರಿಂದ ಇನ್ನೊಂದೆರಡು ಲೆಕ್ಕಗಳನ್ನು ಮಾಡೋಣ ನಾನು ಮಾಡುವ ರೀತಿಯಿಂದ ನಿಮಗೆ ಗೊಂದಲ ಆಗ್ತಿದ್ಯಾ ಏಕೆಂದರೆ ಅದರ ಮೇಲೆ ಎಷ್ಟೊಂದು ಬರೀತೀನಿ ಹಾಗಾದ್ರೆ ಈಗ ನೋಡೋಣ ನಾನು ಬಿಳಿಯ ಬಣ್ಣ ಉಪಯೋಗಿಸ್ತೀನಿ ಹಾಂ ಹಾಗಿದ್ರೆ ಹಾಗಿದ್ರೆ ಎಂಟು ಪ್ಲಸ್ ಏಳು ಎಷ್ಟಾಗತ್ತೆ ಸರಿ ನೀವು ಇದನ್ನು ಇನ್ನೂ ಓದ್ಬೋದಾದರೆ ಎಂಟು ಇಲ್ಲಿದೆ ಸರಿನಾ ನಾವು ಇದಕ್ಕೆ ಏಳನ್ನು ಕೊಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ನಾವು ಹದಿನೈದಕ್ಕೆ ಬಂದೆವು ಎಂಟು ಪ್ಲಸ್ ಏಳು ಅಂದರೆ ಹದಿನೈದು ಇಂತಹ ಲೆಕ್ಕಗಳನ್ನು ಹೇಗೆ ಮಾಡುವುದು ಅಂತ ನಿಮಗೆ ಅರ್ಥವಾಗಿದೆ ಅಂದ್ಕೋತೀನಿ ಆದರೆ ನೀವು ಗಣಿತವನ್ನು ಕಲಿಯುವ ಆರಂಭದ ದಿನಗಳಲ್ಲಿ ಈ ರೀತಿಯ ಲೆಕ್ಕವನ್ನು ಮಾಡಲು ಹೆಚ್ಚಿನ ಅಭ್ಯಾಸವನ್ನೂ ಮಾಡಬೇಕಾಗತ್ತೆ ಹ್ಞೂ ಹಾಗೂ ಸ್ವಲ್ಪ ಮಟ್ಟಿಗೆ ನೀವು ಅದನ್ನ ನೆನಪಿನಲ್ಲಿ ಇಟ್ಟುಕೊಳ್ಳಲು ಪ್ರಾರಂಭಿಸಬೇಕು ಆದ್ರೆ ಕಾಲ ಕಳೆದಂತೆ ನೀವು ಈಗ ನೋಡುತ್ತಿರುವ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸಿತು ಎಂಬುದನ್ನು ಮರಿಬಾರದು ಮೂರು ವರ್ಷಗಳ ನಂತರ ಈ ವಿಡಿಯೋವನ್ನು ಮತ್ತೆ ನೋಡಿ ಇವತ್ತು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನೆನಪಿಸಿಕೊಳ್ಳಿ ಆಗ ನೀವು ಅರೆ ಇದು ಎಷ್ಟು ಸುಲಭ ಅಂತ ಅಂತೀರಿ ಏಕೆಂದ್ರೆ ಅಷ್ಟು ಬೇಗನೆ ನೀವು ಕಲಿತೀರಿ ಸರಿ ಈಗ ನಿಮ್ಗೆ ಈ ಲೆಕ್ಕ ಹೇಗೆ ಮಾಡುವುದು ಅಂತ ಗೊತ್ತಾಯ್ತು ಅಂತ ಅನ್ಕೋತೀನಿ ನಿಮ್ಗೆ ನಾವು ನೀಡುವ ಅಭ್ಯಾಸಗಳಲ್ಲಿ ಯಾವುದೇ ಕೂಡುವ ಲೆಕ್ಕಕ್ಕೆ ಉತ್ತರ ಗೊತ್ತಿರದಿದ್ರೆ ಸುಳಿವು ಅಂದ್ರೆ ಹಿಂಟನ್ನು ಒತ್ತಿದ್ರೆ ವೃತ್ತ ಬರುತ್ತವೆ ಆಗ ನೀವು ವೃತ್ತಗಳನ್ನು ಕೂಡಿದ್ರೆ ಸಾಕು ಅಥವಾ ಲೆಕ್ಕಗಳು ಸರಿಯಾಗಿ ತಿಳಿಯಲು ನೀವೇ ಮಾಡ್ಬೇಕೆಂದ್ರೆ ನೀವೇ ವೃತ್ತಗಳನ್ನು ಬರೀಬಹುದು ಅಥವಾ ಈ ಪಾಠದಲ್ಲಿ ನಾವು ಬರೆದಂತೆ ಸಂಖ್ಯಾ ರೇಖೆಯನ್ನು ಬರೆಯಬಹುದು ಹ್ಮ್ ಈಗ ನೀವು ಕೂಡುವ ಲೆಕ್ಕಗಳನ್ನು ಮಾಡಲು ಸಿದ್ಧವಾಗಿದ್ದೀರಾ ಅನ್ಕೋತೀನಿ ಖುಷಿಯಿಂದ ಲೆಕ್ಕ ಮಾಡಿ